ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ 5 paisa ಅಪ್ಲಿಕೇಶನಲ್ಲಿ ನೀವು ಶೇರ್ಸ್ಗಳನ್ನ ನಾನು ಪರ್ಚೇಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೆಂಗೆ, ಇದರಲ್ಲಿ ರೆಫರೆಂಡ್ ಅರ್ನ್ ಮಾಡಿ ದುಡ್ಡು ಮಾಡೋದು ಹೆಂಗೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋ ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕಿರ್ತೀನಿ, ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ. ಸೊ ನೋಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಲಿಂಕನ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ. ಓಕೆ, ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಶೇರ್ಸ್ನ ಪರ್ಚೇಸ್ ಮಾಡೋದು ಹೆಂಗೆ 5 paisa ಅಪ್ಲಿಕೇಶನಲ್ಲಿ ಅಂತ ನೋಡೋಣ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನೀವು 5 paisa ಅಪ್ಲಿಕೇಶನಲ್ಲಿ ನೀವು ಶೇರ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೋಬೇಕು. ಸೊ ಈ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿಕೊಂಡು ಈ ಥರ ಒಂದು ಓಪನ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲೈವ್ ಅಂತ ಇರುತ್ತೆ ಕೆಳಗಡೆ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ನಿಫ್ಟಿ 50 ಅಂತ ಬರುತ್ತೆ, ಪಕ್ಕದಲ್ಲಿ ಸೆನ್ಸೆಕ್ಸ್ ಅಂತ ಬರುತ್ತೆ, ಆಯಿತಾ. ಸೊ ನೀವು ಇವೆರಡರಲ್ಲಿ ಯಾವುದರಲ್ಲಿ ನೀವು ಶೇರ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂತ ಇದ್ದೀರಿ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಇವಾಗ ನಾನು ನಿಫ್ಟಿಯಲ್ಲಿ ನಾನು ಶೇರ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಆದ್ದರಿಂದ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಓಪನ್ ಮಾಡಿಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ಗಳು ಬರುತ್ತೆ. ಇಲ್ಲಿ ಯಾವ್ಯಾವ ಒಂದು ಶೇರ್ಸ್ಗಳಿದೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ, ಆಯಿತಾ. ಸೊ ಇಲ್ಲಿ ನಿಮಗೆ ಯಾವುದು ಶೇರ್ಸ್ಗಳನ್ನ ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಇವಾಗ ITC ಶೇರ್ಸ್ನ ನಾನು ಪರ್ಚೇಸ್ ಮಾಡ್ಕೊಳ್ತೀನಿ. ಓಕೆ, ಕ್ಲಾಸ್ಮೇಟ್ ಬುಕ್ ಇದೆ ನೋಡಿ, ಸೊ ಅದು ಇವರಿಂದನೇ ಬರೋದು. ಸೊ ಅದರಿಂದ ITC ನಾನು ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಮ್ಮಿ ಬೆಲೆ ಇದೆ, 218 ರೂಪಾಯಿ ಇದೆ. ಸೊ ಅದರಿಂದ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಕೋಬೋದು. ಸೊ ನೀವು ಕೂಡ ಇದನ್ನೇ ಸದ್ಯಕ್ಕೆ ಪರ್ಚೇಸ್ ಮಾಡ್ಕೊಳ್ಳಿ, ಆಯಿತಾ. ಸೊ ITC ಮೇಲೆ ನಾವು ಕ್ಲಿಕ್ನ ಮಾಡೋಣ. ಓಕೆ, ಸೊ ITC ಮೇಲೆ ನಾನು ಕ್ಲಿಕ್ನ ಮಾಡಿದಾಗ ಸೊ ಈ ಥರ ನಿಮಗೆ ಗ್ರಾಫ್ ಎಲ್ಲ ಬರುತ್ತೆ. ಸೊ ಅದರ ಡೀಟೇಲ್ಸ್ ಎಲ್ಲ ನಿಮ್ಗೆ ಕಂಪ್ಲೀಟಾಗಿ ಬರುತ್ತೆ, ಲಾಸ್ಟ್ 5 ಇಯರ್ಸಲ್ಲಿ ಅಥವಾ 1 ಇಯರಲ್ಲಿ. ಸೊ ಅದು ಯಾವ ಥರ ಅಪ್ಪೋಗಿತ್ತು, ಎಷ್ಟು ಡೌನ್ ಆಗಿದೆ ಅಂತ ಎಲ್ಲನೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಆ್ಯಂಡ್ ಬಿಡ್ ಎಲ್ಲ ಎಷ್ಟಿದೆ, ಬೆಸ್ಟ್ ಟಾಸ್ಕ್ ಎಲ್ಲ ಎಷ್ಟಿದೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವೇನು ಮಾಡಬೇಕು, ಫಸ್ಟು ನೀವು ಇಂಟ್ರಾಡೇಯಲ್ಲಿ ನೀವು ತೊಗೋಬೇಕು, ಇಂಟ್ರಾಡೇ ಮಾಡಬೇಕು ಅಂತ ಇದ್ದೀರಾ ಅಥವಾ ಡಿಲಿವರಿಲಿ ನೀವು ತೊಗೋಬೇಕು ಅಂತ ಇದ್ದೀರಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಇಂಟ್ರಾಡೇ ಅಂತಂದರೆ ಇವತ್ತೇ ತಗೊಂಡು ಇವತ್ತೇ ಮಾರೋದು. ಸೊ ಡಿಲಿವರಿ ಅಂತಂದರೆ ಇವತ್ತು ತಗೊಂಡು ನೀವು ಯಾವ್ದು ಬೇಕಾದರೂ ಮಾರ್ಕೋಬೋದು, ಆಯಿತಾ. ಸೊ ನಾನು ಡಿಲಿವರಿ ತೊಗೋಬೇಕು ಅಂತ ಇದ್ದೀನಿ, ಆದ್ದರಿಂದ ಅಲ್ಲಿ ಕೆಳಗಡೆ ಡಿಲಿವರಿ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಅದೇ ಸೆಲೆಕ್ಟ್ ಆಗಿರುತ್ತೆ ಇಡೀ ಡಿಲಿವರಿಗೆ. ಸೊ ಇವಾಗ ನೀವೇನು ಮಾಡಬೇಕು, ಇಲ್ಲಿ ಕ್ವಾಂಟಿಟಿ ಅಂತಿದೆ ನೋಡಿ, ಇಲ್ಲಿ ನಿಮ್ಗೆ ಎಷ್ಟು ಶೇರ್ ಬೇಕು ಅಂತ ಅವರು ಕೇಳ್ತಿದ್ದಾರೆ. ಸೊ 1 ಶೇರ್ ಬೇಕಾ, 2 ಶೇರ್ ಬೇಕಾ ಅಂತ. ಈಗ 1 ಶೇರ್ ಅಂತಂದರೆ ಸೊ ಅದರ ಬೆಲೆ ಇವಾಗ 218 ರೂಪಾಯಿ ಇದೆ, ಆಯಿತಾ. ಸೊ ಮಾರ್ಕೆಟ್ ಪ್ರೈಸ್ ಏನಿದೆ ಆ ಒಂದು ಪ್ರೈಸ್ಗೆ ನೀವು ತೊಗೋಬೋದು, ಅಥವಾ ನೀವು ಪ್ರೈಸ್ನ ನೀವು ಸೆಟ್ ಮಾಡ್ಕೋಬೋದು. ಸೊ ನೀವು 2 ಶೇರ್ ಮಾಡಿಕೊಂಡ್ರೆ ಅದು ಡಬಲ್ ಆಗುತ್ತೆ, ಆಯಿತಾ. ಸದ್ಯಕ್ಕೆ ಇವಾಗ ನಾನು 1 ಶೇರ್ ಸಾಕು, 218 ರೂಪಾಯಿಗೆ 1 ಶೇರ್ ಸಾಕು. ಸೊ ಇಲ್ಲಿ ನೀವು ಪ್ರೈಸ್ನ ನೀವು ಸೆಟ್ ಮಾಡ್ಕೋಬೋದು, ಆಯಿತಾ. 1 ನಿಮಿಷ ರೀ, ಏನೋ ಮಿಸ್ ಆಗಿ ಕ್ಲಿಕ್ ಆಗೋಯ್ತು. ಸೊ ಇವಾಗ ಪ್ರೈಸ್ನ ನೀವು ಸೆಟ್ ಮಾಡ್ಕೋಬೋದು, 200 ರೂಪಾಯಿ ಸೆಟ್ ಮಾಡ್ಕೋಬೋದು. 200 ರೂಪಾಯಿ ಬಂದಾಗ ನೀವು ಅದು ನಿಮಗೆ ಪರ್ಚೇಸ್ ಆಗುತ್ತೆ. ಸೊ ಇಲ್ಲ ಬೇಡ ಅಂತಂದರೆ ಮಾರ್ಕೆಟ್ ಪ್ರೈಸ್ ಅಂತಿದೆ ನೋಡಿ, ಮಾರ್ಕೆಟ್ ಪ್ರೈಸ್ನ ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ಇವಾಗ ಎಷ್ಟು ಓಡ್ತಾ ಇದೆ ಮಾರ್ಕೆಟ್ ಪ್ರೈಸು, ಅಷ್ಟಕ್ಕೆ ಇದು ಬೈ ಆಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, 1 ಕ್ವಾಂಟಿಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮಾರ್ಕೆಟ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮಾರ್ಕೆಟ್ ಪ್ರೈಸ್ ಎಷ್ಟು 218 ಏನೋ ಇತ್ತು. ಸೊ ಅಷ್ಟಕ್ಕೆ ಇವಾಗ ಪರ್ಚೇಸ್ ಆಗುತ್ತೆ. ಸೊ ಇದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ 219 ಇದೆ ನೋಡಿ, ಅಲ್ಲಿ ಮೇಲ್ಗಡೆ ತೋರಿಸಿದೆ 219 ಇದೆ ಮಾರ್ಕೆಟ್ ಪ್ರೈಸು. ಸೊ ಇವಾಗ ನಾನು ಇಲ್ಲಿ ಬೈ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಬೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಕ್ಲೈಂಟ್ ಕೋಡು, ಮತ್ತು ಎಕ್ಸ್ಚೇಂಜು, ಆರ್ಡರ್ ಟೈಪು, ಸ್ಕ್ರಿಪ್ಟ್ ನೇಮು, ಮತ್ತು ಕ್ವಾಂಟಿಟಿ, ಆರ್ಡರ್ ವ್ಯಾಲ್ಯೂ ಅಟ್ ಮಾರ್ಕೆಟು, ಮತ್ತು ಆಫ್ಟರ್ ಮಾರ್ಕೆಟ್ ಅವರ್ಸ್ ಅನ್ನೋದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇದಕ್ಕೆ ಯಾವುದೇ ರೀತಿ ಏನಂತೀರ ಚಾರ್ಜಸ್ ಇಲ್ಲ, ಆಯಿತಾ, ಡಿಲಿವರಿ ನೀವು ತಗೊಳ್ಳೋದ್ರಿಂದ. ಸೊ ಇಲ್ಲಿ ಪ್ಲೇಸ್ ಬೈ ಆರ್ಡರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಯುವರ್ ಆರ್ಡರ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಸಕ್ಸಸ್ಫುಲ್ಲಿ, ಇಷ್ಟೇ. ಸೊ ನೀವು ಒಂದು ಶೇರ್ನ ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡ್ರಿ ಇವಾಗ. ಸೊ ಈ ಥರ ನೀವು ಯಾವ ಶೇರ್ ಬೇಕಾದರೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಇವಾಗ ನನಗೆ ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ಬಂದು ಆ್ಯಡ್ ಆಗಿದೆ, ಇಲ್ಲಿ ಮೈ ಸ್ಟಾಕ್ಸಲ್ಲಿ ನೀವು ನೋಡ್ಬೋದು, ITC ಕಂಪ್ನಿದು 219 ರೂಪಾಯಿದು 1 ಶೇರ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇದೆ, ಆಯಿತಾ. ಸೊ ಈ ಥರ ನೀವು ಶೇರ್ಸ್ಗಳನ್ನ ನೀವು ಆರಾಮಾಗಿ 5 paisa ಅಪ್ಲಿಕೇಶನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಯಾರ್ಯಾರೆಲ್ಲ 5 paisa ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ದೀರೋ, ಸೊ ಈ ಒಂದು ಶೇರನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಬೇರೆ ಯಾವ್ದಾದ್ರು ಶೇರನ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು. ITC ಕೂಡ ಒಂದು ಒಳ್ಳೆ ಕಂಪ್ನಿ. ಸೊ ಯಾಕೆಂತಂದರೆ ಕ್ಲಾಸ್ಮೇಟ್ ಬುಕ್ ಎಲ್ಲ ಅದರಲ್ಲೇ ಬರೋದು. ಸೊ ಮುಂದಿನ ದಿನಗಳಲ್ಲಿ ಅದು ಅಪ್ಪೋಗ್ಬೋದು ಅನ್ನೋ ಒಂದು ಭಾವನೆಯಿಂದ ನಾನು ಪರ್ಚೇಸ್ ಮಾಡಿದ್ದೀನಿ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಈ ಒಂದು ವೀಡಿಯೋ ಮುಖಾಂತರ ಶೇರ್ಸ್ನ ಪರ್ಚೇಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.